ಭಾಳನೇ ಆಘಾತಕಾರಿ, ಭಾಳನೇ ಒಂದು ಆಘಾತಕಾರಿ. ಒಂದು ಎರಡು ತಿಂಗಳಿಂದೆ ಸಿಕ್ಕಿದ್ವಿ. ಅದಾದಮೇಲೆ ಮಧ್ಯದಲ್ಲಿ ಸೈಕಲ್ ತೊಗೊಂಡಾಗ ಫೋನ್ ಮಾಡಿದರು. ಫೋನ್ ಮಾಡಿ ಗಣೇಶ್, ನಾವೆಲ್ಲ ಸೈಕ್ಲಿಂಗ್ ಹೋಗೋಣ ಗಣೇಶ್ ಅಂತ ಹೇಳಿದರು. ಸರ್ ಹೋಗೋಣ ಸರ್, ಇದೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಣ, ನಾನು ಔಟ್ಡೋರಲ್ಲಿ ಇದ್ದೀನಿ, ಬಂದ ತಕ್ಷಣ ಹೋಗೋಣ ಅಂದೆ. ಮೊನ್ನೆ ಸಿಕ್ಕಬೇಕಾಯ್ತು, ಸಿಗಕ್ಕಾಗಲಿಲ್ಲ. ಈ ಸುದ್ದಿ ಕೇಳಬೇಕಾಗಿ ಬಂತು. ಭಾಳನೇ ನೋವಾಗ್ತಿದೆ. ಈ ನೋವನ್ನ ಭರಿಸೋ ಶಕ್ತಿ ಆ ದೇವರು ಅಶ್ವಿನಿ ಅವರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಮನೆಯವರಿಗೆಲ್ಲ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೋತಿದ್ದೀನಿ. ಅಷ್ಟೇ, ಇದ್ಬಿಟ್ಟು ನನ್ನ ಹತ್ರ ಏನು ಪದಗಳೇ ಇಲ್ಲ. ಪವರ್ ಸ್ಟಾರ್ ಇಲ್ದಿರೋ ಅಂಥ ನಮ್ಮ ಚಿತ್ರರಂಗ ಇವತ್ತು, ಬರೀ ಚಿತ್ರರಂಗ ಅಲ್ಲ, ಅವರ ಅಭಿಮಾನಿಗಳಿಗೆ, ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಒಂಥರ ಪವರ್ಲೆಸ್ ಆಗಿದ್ದೀವಿ ಇವತ್ತು. ಅಪ್ಪು ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆ, ಅವರ ಅಭಿಮಾನಿಗಳಿಗೆ ಈ ದುಃಖನ ಭರಿಸೋ ಶಕ್ತಿ ಆ ದೇವ್ರು ಕೊಡ್ಲಿ.